ಇನ್ನು ರಾಜ್ಯದಲ್ಲಿ H3N2 ವೈರಸ್ನ ಭೀತಿ ಇರೋದ್ರಿಂದ ಸರ್ಕಾರ ಈಗಾಗಲೇ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದೆ. ನಿನ್ನೆ ಆರೋಗ್ಯ ಇಲಾಖೆ ಒಂದು ಸಭೆಯನ್ನು ಕೂಡ ಕರೆದಿತ್ತು. ರಾಜ್ಯದಲ್ಲಿ H3N2 ಭೀತಿ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಈಗ ಎಚ್ಚೆತ್ತುಕೊಂಡಿದೆ. H3N2 ವೈರಸ್ ನಿಯಂತ್ರಣಕ್ಕೆ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ. ಐಎಲ್ಐಗೆ ಸಾರಿ ಕೇಸ್ಗಳ ಮೇಲೆ ಸೂಕ್ತ ನಿಗಾವನ್ನು ವಹಿಸಬೇಕು. ಆರೋಗ್ಯ ಸಿಬ್ಬಂದಿ ಫ್ಲೂ ವ್ಯಾಕ್ಸಿನ್ ಅನ್ನು ಪಡೆಯಬೇಕು ಅಂತ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಅಗತ್ಯವಿರುವ ಔಷಧವನ್ನು ಸಂಗ್ರಹಿಸಿಟ್ಟುಕೊಳ್ಳುವಂತೆ ಕೂಡ ಸೂಚನೆಯನ್ನು ಈಗ ನೀಡಲಾಗಿರುವಂಥದ್ದು. ಐಸಿಯುನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಲಸಿಕೆ ಹಾಕೊಂಡಿರಬೇಕಾಗುತ್ತೆ. ಸಾರಿ ಕೇಸ್ನಿಂದ ಮೃತಪಟ್ಟವರ ಸ್ಯಾಂಪಲ್ ಅನ್ನು ಸಂಗ್ರಹ ಮಾಡುವುದಕ್ಕೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಸ್ಯಾಂಪಲ್ ಸಂಗ್ರಹಿಸಿ ಟೆಸ್ಟ್ಗೆ ಅದನ್ನು ಕಳಿಸಿಕೊಡಬೇಕಾಗುತ್ತೆ. ಆರೋಗ್ಯ ಕೇಂದ್ರಗಳಲ್ಲಿ ಜಾಗೃತಿ ಮೂಡಿಸುವುದು ಸೇರಿದಂತೆ ಹಲವು ಒಂದು ಮುನ್ನೆಚ್ಚರಿಕಾ ಕ್ರಮವನ್ನು ಈಗ ಕೈಗೊಳ್ಳಲಾಗಿದೆ. H3N2 ತಡೆಗೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿದೆ. ಆಸ್ಪತ್ರೆ ಸಿಬ್ಬಂದಿಗೆ ಮಾಸ್ಕ್ ಧಾರಣೆ ಕಡ್ಡಾಯ ಮಾಡಲಾಗಿದೆ. ಪ್ರತಿ ವಾರ 25 ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ತಿಳಿಸಿದ್ದಾರೆ. ಇನ್ನು 15 ವರ್ಷದೊಳಗಿನ ಮಕ್ಕಳು, 65 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಸೋಂಕಿನ ಅಪಾಯ ಅಧಿಕ ಆಗಿರುತ್ತೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಇನ್ನು ಗರ್ಭಿಣಿಯರು, ಮೊದಲಾದ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ ಅಪಾಯ ಕೂಡ ಇದರಿಂದ ಹೆಚ್ಚಾಗಿರುತ್ತೆ. ಅವರು ನಿಗಾವನ್ನು ವಹಿಸಬೇಕು. ಆಸ್ಪತ್ರೆಗಳಲ್ಲಿ ಪ್ರತಿಯೊಬ್ಬ ವೈದ್ಯಕೀಯ ಸಿಬ್ಬಂದಿಯೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಶೀತ ಜ್ವರ ಅಂದರೆ ಐಎಲ್ಐ ಹಾಗೆ ಸಾರಿ ಉಸಿರಾಟದ ಸಮಸ್ಯೆ ಪ್ರಕರಣಗಳ ಮಾದರಿಯ ಪರೀಕ್ಷೆಯನ್ನು ಮಾಡಬೇಕು. ಸೋಂಕಿನ ಚಿಕಿತ್ಸೆಗೆ ಅಗತ್ಯವಾದ ಔಷಧ ಉಪಕರಣ ಹಾಗೆ ಪಿಪಿಇ ಕಿಟ್ ಅನ್ನು ಸಿದ್ಧಪಡಿಸಿಕೊಳ್ಬೇಕು. ಐಸಿಯು ಹಾಗೆ ಹೈರಿಸ್ಕ್ ಪ್ರದೇಶದಲ್ಲಿ ಕೆಲಸ ಮಾಡುವ ಆರೋಗ್ಯ ಸಿಬ್ಬಂದಿ ಲಸಿಕೆಯನ್ನು ಪಡಿಬೇಕು. ಕೊರೋನಾ ನೆಗೆಟಿವ್ ಇದ್ರೂ ಕೂಡ ಸಾರಿ ಮಾದರಿ VRDL ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಈಗ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ಸ್ವಾತಿ ಈಗಾಗಲೇ ಗಮನಿಸಬೇಕು, ಆರೋಗ್ಯ ಇಲಾಖೆ ಒಂದಷ್ಟು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ನಿನ್ನೆ ನಡೆದಂತಹ ಸಭೆಯಲ್ಲಿ. ಈಗ ಮತ್ತಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಅನಿವಾರ್ಯತೆ ನಮಗಿದೆ. ಮಾಸ್ಕ್ ಧಾರಣೆ ಹಾಗೆ ಒಂದು 25 ಬಾರಿ ಟೆಸ್ಟನ್ನು ಮಾಡುವುದಕ್ಕೂ ಕೂಡ ಹೇಳಲಾಗಿದೆ. ಸೊ ಯಾವ ರೀತಿಯ ನಿಗಾವನ್ನು ವಹಿಸಬೇಕಾಗುತ್ತೆ ಸಾರ್ವಜನಿಕರು? ಲೀಲಶ್ರೀ, H3N2 ವೈರಸ್ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಒಂದ್ ಕಡೆ ಹೀಟ್ ವೇವ್, ಮತ್ತೊಂದ್ ಕಡೆ H3N2 ವೈರಸ್ ಇದೆ. ಇದು ಕೋವಿಡ್ ಬಂದು ಹೋಗಿರೋರಿಗೆ ಅತಿ ಹೆಚ್ಚು ಡೇಂಜರ್. ಜೊತೆಗೆ ILI ಮತ್ತೆ ಸಾರಿ ಕೇಸ್ಗಳಿಗೆ ಮಾತ್ರ ಇದು ತುಂಬಾ ಸ್ವಲ್ಪ ಜಾಗೃತೆಯಿಂದ ಇರಬೇಕು. ಉಳಿದಂತವರು ಟೆನ್ಷನ್ ಪಡುವಂತಹ ಅಗತ್ಯ ಇಲ್ಲ. ಆದ್ರೆ ಈಗ ಹೆಲ್ತ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡುವಂತವ್ರು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಲೇಬೇಕು ಅಂತ ಹೇಳಿ ಒಂದ್ ಕಡೆ ಸೂಚನೆ ಕೊಟ್ಟಿದ್ದಾರೆ. ಇನ್ನ ಸಾರ್ವಜನಿಕರು ಎಲ್ಲರೂ ಕೂಡ ಟೆಸ್ಟ್ ಮಾಡಿಸ್ಕೊಳ್ಳುವಂತಹ ಅಗತ್ಯ ಇರೋದಿಲ್ಲ. ಕೇವಲ ILI ಮತ್ತೆ ಸಾರಿ ಕೇಸ್ಗಳು ಅಂದ್ರೆ ಉಸಿರಾಟದ ಸಮಸ್ಯೆ ಇರುವಂತವ್ರು, ಲಂಗ್ಸ್ ಪ್ರಾಬ್ಲಮ್ ಇರುವಂತವ್ರು, ಶುಗರ್ ಮತ್ತೆ BP ಇರುವಂತವ್ರಿಗೆ ಮಾತ್ರ ಈ ಸಿಂಪ್ಟಮ್ಸ್ ಕಾಣಿಸ್ಕೊಂಡು ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ಮಾತ್ರ ಈ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬೇಕು. ಜೊತೆಗೆ ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಇದಕ್ಕೆ H3N2 ವೈರಸ್ ಪತ್ತೆ ಹಚ್ಚೋದಕ್ಕೆ 4,500 ಕೂಡ ಚಾರ್ಜ್ ಮಾಡ್ತಾ ಇದ್ದಾರೆ. ಹೀಗಾಗಿ ನೆಕ್ಸ್ಟ್ 2 ಅಥವಾ 3 ಡೇಸ್ ಒಳಗಡೆ ಅದಕ್ಕೆ ಅಂತ ಸರ್ಕಾರದಿಂದಲೇ ಪ್ರೈಸ್ ಅನ್ನ ಫಿಕ್ಸ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಾಗಿರುವಂತಹ ವಿಕ್ಟೋರಿಯಾ ಆಸ್ಪತ್ರೆ, KC ಜನರಲ್ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಟೆಸ್ಟಿಂಗ್ ಸೆಂಟರ್ ಅನ್ನ ಕೂಡ ಸರ್ಕಾರ ಓಪನ್ ಮಾಡ್ತಾ ಇದೆ. ಆದ್ರೆ ಜನ ಎದುರುಕೊಳ್ಳುವಂತಹ ಯಾವುದೇ ಸಾಧ್ಯತೆ ಇಲ್ಲ, ಎದುರ್ಕೋಬೇಕಾಗಿಲ್ಲ. ಆದ್ರೆ ಚಿಕಿತ್ಸೆಯನ್ನ ಆರಾಮಾಗಿ ಪಡ್ಕೋಬೇಕು. ಡಾಕ್ಟರ್ನ ಸಲಹೆಯಂತೆ ಯಾವ ಟ್ಯಾಬ್ಲೆಟ್ಸ್ ಅನ್ನ ಕೊಡ್ತಾರೆ ಅದನ್ನ ಮಾತ್ರ ನುಂಗಬೇಕು ಅಂತ ಹೇಳಿ ಆರೋಗ್ಯ ಇಲಾಖೆ ತಿಳಿಸಿದೆ. ಲೀಲಶ್ರೀ.